ಕನ್ನಡ ಚಿತ್ರರಂಗ ಅಲ್ಲದೆ ಭಾರತೀಯ ಸಿನಿಮಾ ರಂಗದಲ್ಲಿ ತನ್ನ ಸುಮಧುರ ಕಂಠದಿಂದ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವ ಗಾಯಕ ವಿಜಯ್ ಪ್ರಕಾಶ್ ಅವರು ಅಂತ ಹೇಳಿದರೆ ತಪ್ಪಾಗಲ್ಲ ಸೆಲೆಬ್ರೇಷನ್ಸ್ ಟೀಮ್ ಸಂಸ್ಥೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ದೊಡ್ಡ ಮನೆ ರಾಜಕುಮಾರನನ್ನ ಸ್ಮರಿಸಿ ಗೌರವಿಸಲಾಯಿತು ಇದೇ ವೇಳೆ ವಿಜಯ್ ಪ್ರಕಾಶ್ ಅವರು ಬೊಂಬೆ ಹೇಳುತ್ತೈತೆ ಹಾಡನ್ನ ಹಾಡಿದರು ಕನ್ನಡ ಚಿತ್ರರಂಗದ ಹೆಸರಾಂತ ಗಾಯಕ ವಿಜಯ್ ಪ್ರಕಾಶ್ ಅವರು ಈ ವರ್ಷ ತಮ್ಮ ಹುಟ್ಟುಹಬ್ಬವನ್ನ ಮಾಧ್ಯಮ ಸ್ನೇಹಿತರ ಜೊತೆ ಆಚರಿಸಿಕೊಂಡರು ಇದೇ ವೇಳೆ ತಾವು ಟೀ ಬ್ರ್ಯಾಂಡ್ ಒಂದಕ್ಕೆ ರಾಯಭಾರಿ ಆಗಿರುವ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಡಬಲ್ ಧಮಾಕ ಆಚರಿಸುತ್ತಿರುವ ವಿಜಯ್ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಹಾಡುಗಳನ್ನು ಹಾಡಿ ಮನೋರಂಜಿಸಿದ್ದಾರೆ ಅದರಲ್ಲೂ ಬೊಂಬೆ ಹೇಳುತ್ತೈತೆ ಹಾಡು ಹಾಡುವುದಕ್ಕೆ ಭಯ ಆಗತ್ತೆ ಅಂತ ಕೂಡ ಹೇಳಿಕೊಂಡಿದ್ದಾರೆ ಹೌದು ಅಪ್ಪು ಸರ್ ಹೋದ ಮೇಲೆ ನನಗೆ ಬೊಂಬೆ ಹೇಳುತ್ತೈತೆ ಹಾಡನ್ನ ಹಾಡುವುದಕ್ಕೆ ಭಯವಾಗ್ತಿತ್ತು ಈ ಹಾಡನ್ನ ಹಾಡೋಕೆ ಸಾಧ್ಯವಾ ಅಂದುಕೊಂಡಿದ್ದೆ ಅದನ್ನ ಹಾಡುವುದು ನನ್ನ ಕರ್ತವ್ಯ ಕಳೆದ ಫೆಬ್ರವರಿ ಹತ್ತೊಂಬತ್ತರಂದು ದುಬೈನಲ್ಲಿ ನಾನು ಕಾರ್ಯಕ್ರಮ ನೀಡುವಾಗ ಅಲ್ಲದ ಸಮಸ್ತ ಕನ್ನಡಿಗರು ಮೂರು ಬಾರಿ ನನ್ನ ಹತ್ರ ಈ ಹಾಡನ್ನ ಹಾಡಿಸಿದ್ರು ಮೂರು ಸಲವು ಮೂರು ರೀತಿಯಲ್ಲಿ ಅಪ್ಪು ಸರ್ ಅವರನ್ನ ನೋಡಿದ್ರು ಅವರೆಲ್ಲರ ಕಣ್ಣುಗಳಲ್ಲಿ ನಾನು ಅಪ್ಪು ಸರ್ನ ಪ್ರೆಸೆನ್ಸ್ ಫೀಲ್ ಮಾಡಿಕೊಂಡೆ ಇದು ಕೇವಲ ಒಂದು ಹಾಡಲ್ಲ ಒಬ್ಬ ಮಹಾನ್ ವ್ಯಕ್ತಿಯ ದೊಡ್ಡ ಪ್ರಯಾಣ ಇದು ಕಡಿಮೆ ವಯಸ್ಸಿನಲ್ಲಿ ಅವರು ಮಾಡಿರುವ ದೊಡ್ಡ ಸಾಧನೆಗೆ ಈ ಹಾಡು ಅವತ್ತು ನಾನು ಅವರು ನಾನೇ ಈ ಹಾಡನ್ನು ಹಾಡಬೇಕು ಅಂತ ನೆನಪಿಸಿಕೊಂಡಿದ್ದಕ್ಕೆ ಧನ್ಯವಾದಗಳು ಅಂತ ವಿಜಯ ಪ್ರಕಾಶ್ ಅವರು ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ನಾನು ಹುಟ್ಟಿ ಬೆಳೆದಿದ್ದು ಮೈಸೂರಿನಲ್ಲಿ ಯೋಚನೆ ಆಲೋಚನೆ ಯಾವ ಭಾಷೆಯಲ್ಲಿ ಮಾಡಿದರೂ ಅದನ್ನು ಹುಟ್ಟಿ ಹಾಕುವುದೇ ಕನ್ನಡ ಕನ್ನಡ ನನ್ನ ಶರೀರದಲ್ಲಿ ಬೆರೆತು ಹೋಗಿದೆ ಮಾತಿರಲಿ ಹಾಡಿರಲಿ ಕನ್ನಡದಲ್ಲಿ ಆತ್ಮೀಯತೆ ತಾನಾಗಿಯೇ ಬರುತ್ತೆ ನನ್ನನ್ನು ಹುಟ್ಟಿಸಿ ಸಮಾಜದಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನಾಗಿ ಗುರುತಿಸಿಕೊಂಡಿದ್ದೇನೆ ಅಂದರೆ ಅದು ಕನ್ನಡ ಭಾಷೆಯಿಂದ ಅಂತ ವಿಜಯ್ ಅವರು ಹೇಳಿಕೊಂಡಿದ್ದಾರೆ ಇನ್ನು ಅಪ್ಪುವಿಗಾಗಿ ಹಾಡಿದ ಬೊಂಬೆ ಹೇಳ್ತೈತೆ ವಿಶೇಷ ಹಾಡಿಗಾಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಸಮಯ ತೆಗೆದುಕೊಂಡು ಈ ಹಾಡನ್ನು ಹಾಡಿದ್ದಾಗಿ ವಿಜಯ್ ಪ್ರಕಾಶ್ ಅವರು ತಿಳಿಸಿದ್ದಾರೆ